ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆಡ್ತಾ ಇರ್ತಕ್ಕಂತ ದ್ವೇಷವನ್ನ ಸೂಚಿಸುತ್ತೆ ಮತ್ತು ಇವರ ಹತಾಶೆಯನ್ನು ಇದು ತೋರಿಸುತ್ತೆ. ಇವ್ರ ಚುನಾವಣೆ ಎದುರಿಸೋದಕ್ಕೆ ಮುಂಚೆನೆ ಸೋಲಿನ ಹತಾಶೆ ಮತ್ತು ಅಸಹಾಯಕತೆ ಅವರಿಗೆ ಕಾಡ್ತಾ ಇದೆ. ಈ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ಸಿಗರು ಅಪಪ್ರಚಾರ ಮತ್ತು ಅಪನಂಬಿಕೆಯನ್ನೇ ಈ ಚುನಾವಣೆಯ ಪ್ರಚಾರದ ವಿಷಯವನ್ನಾಗಿ ಮಾಡಿಕೊಂಡಿದ್ದಾರೆ. ಅಪಪ್ರಚಾರ ಒಂದು, ಸಂವಿಧಾನ ಬದಲಾಯಿಸ್ತಾರೆ ಅಂತಕ್ಕಂಥದ್ದು. ಪ್ರಧಾನಮಂತ್ರಿಗಳೇ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ ನಂತರನೂ ಕೂಡ ಅಪಪ್ರಚಾರವನ್ನು ಮುಂದುವರಿಸಿದ್ದಾರೆ. ವಾಸ್ತವಿಕವಾಗಿ ಅತಿ ಹೆಚ್ಚು ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದ್ದು ಕಾಂಗ್ರೆಸ್ಸು, ಅತಿ ಹೆಚ್ಚು ಬಾರಿ ಚುನಾಯಿತ ಸರ್ಕಾರಗಳನ್ನು ವಜಾ ಮಾಡಿದ್ದು ಆರ್ಟಿಕಲ್ 356 ಅಲ್ಲ ಹೋಗ್ತಾನೆ, ಆರ್ಟಿಕಲ್ 356 ಉಪಯೋಗಿಸಿ ದುರುಪಯೋಗ ಪಡಿಸ್ಕೊಂಡು ವಜಾ ಮಾಡಿದ್ದು ಕಾಂಗ್ರೆಸ್ಸು. ಬೇಸಿಕ್ ಸ್ಟ್ರಕ್ಚರ್ನ, ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ ಒಳಗೆ ತುರ್ತು ಪರಿಸ್ಥಿತಿ ಇದ್ದಾಗ ಚರ್ಚೆಯೇ ಇಲ್ಲದೆ ಶಬ್ದವನ್ನು ತುರುಕಿದ್ದು ಕಾಂಗ್ರೆಸ್ಸು, ತುರ್ತು ಪರಿಸ್ಥಿತಿ ಹೇರಿದ್ದು ಕಾಂಗ್ರೆಸ್ಸು. ಎರಡನೇ ಅವರ ಅಪಪ್ರಚಾರ ಅಂಬೇಡ್ಕರ್ ವಿರೋಧಿ ಮತ್ತು ಮೀಸಲಾತಿ ವಿರೋಧಿ ಅನ್ನೋದು. ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು ಕಾಂಗ್ರೆಸ್ ಅಲ್ಲ, ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು. ಅಂಬೇಡ್ಕರ್ ಅವರನ್ನ ಬದುಕಿದ್ದಾಗ ಚುನಾವಣೆಯಲ್ಲಿ ಸೋಲಿಸಿದ್ದು, ಸತ್ತಾಗಲೂ ಕೂಡ ದೆಹಲಿನಲ್ಲಿ 6-3 ಜಾಗನೂ ಕೊಡದೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು. ಸತ್ತು 34 ನಂತರ ಭಾರತ ರತ್ನವನ್ನು ಕೊಡದೆ ಅವರಿಗೆ ಐತಿಹಾಸಿಕವಾಗಿ ಸಿಗಬೇಕಾದಂಥ ನ್ಯಾಯವನ್ನು ಕೊಡದೇ ಇದ್ದಿದ್ದು ಕಾಂಗ್ರೆಸ್ಸು. ನಮಗೆ ಹೆಮ್ಮೆ ಇದೆ, ಅಂಬೇಡ್ಕರ್ ಅವರಿಗೆ ಮಾತ್ರ ಅಲ್ಲ, ಅಂಬೇಡ್ಕರ್ ಅವರ ಜೊತೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ರವರಿಗೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ನ್ಯಾಯೋಚಿತವಾಗಿ ಸಿಗಬೇಕಾಗಿದ್ದಂಥ ಗೌರವವನ್ನು ಸ್ವತಂತ್ರ ಭಾರತದಲ್ಲಿ ಕೊಡುವ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ನಮ್ಗೆ ಹೆಮ್ಮೆ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಆಡ್ತಾ ಇರ್ತಕ್ಕಂಥ ದ್ವೇಷವನ್ನ ಸೂಚಿಸುತ್ತೆ ಮತ್ತು ಇವರ ಹತಾಶೆಯನ್ನು ಇದು ತೋರಿಸುತ್ತೆ. ಇವ್ರ ಚುನಾವಣೆ ಎದುರಿಸೋದಕ್ಕೆ ಮುಂಚೆನೆ ಸೋಲಿನ ಹತಾಶೆ ಮತ್ತು ಅಸಹಾಯಕತೆ ಅವರಿಗೆ ಕಾಡ್ತಾ ಇದೆ. ಈ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ಸಿಗರು ಅಪಪ್ರಚಾರ ಮತ್ತು ಅಪನಂಬಿಕೆಯನ್ನೇ ಈ ಚುನಾವಣೆಯ ಪ್ರಚಾರದ ವಿಷಯವನ್ನಾಗಿ ಮಾಡಿಕೊಂಡಿದ್ದಾರೆ. ಅಪಪ್ರಚಾರ ಒಂದು, ಸಂವಿಧಾನ ಬದಲಾಯಿಸ್ತಾರೆ ಅಂತಕ್ಕಂಥದ್ದು. ಪ್ರಧಾನಮಂತ್ರಿಗಳೇ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ ನಂತರನೂ ಕೂಡ ಅಪಪ್ರಚಾರವನ್ನು ಮುಂದುವರಿಸಿದ್ದಾರೆ. ವಾಸ್ತವಿಕವಾಗಿ ಅತಿ ಹೆಚ್ಚು ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದ್ದು ಕಾಂಗ್ರೆಸ್ಸು, ಅತಿ ಹೆಚ್ಚು ಬಾರಿ ಚುನಾಯಿತ ಸರ್ಕಾರಗಳನ್ನು ವಜಾ ಮಾಡಿದ್ದು ಆರ್ಟಿಕಲ್ 356 ಅಲ್ಲ ಹೋಗ್ತಾನೆ, ಆರ್ಟಿಕಲ್ 356 ಉಪಯೋಗಿಸಿ ದುರುಪಯೋಗ ಪಡಿಸ್ಕೊಂಡು ವಜಾ ಮಾಡಿದ್ದು ಕಾಂಗ್ರೆಸ್ಸು. ಬೇಸಿಕ್ ಸ್ಟ್ರಕ್ಚರ್ನ, ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ ಒಳಗೆ ತುರ್ತು ಪರಿಸ್ಥಿತಿ ಇದ್ದಾಗ ಚರ್ಚೆಯೇ ಇಲ್ಲದೆ ಶಬ್ದವನ್ನು ತುರುಕಿದ್ದು ಕಾಂಗ್ರೆಸ್ಸು, ತುರ್ತು ಪರಿಸ್ಥಿತಿ ಹೇರಿದ್ದು ಕಾಂಗ್ರೆಸ್ಸು. ಎರಡನೇ ಅವರ ಅಪಪ್ರಚಾರ ಅಂಬೇಡ್ಕರ್ ವಿರೋಧಿ ಮತ್ತು ಮೀಸಲಾತಿ ವಿರೋಧಿ ಅನ್ನೋದು. ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು ಕಾಂಗ್ರೆಸ್ ಅಲ್ಲ, ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು.
ಅಂಬೇಡ್ಕರ್ ಅವರನ್ನ ಬದುಕಿದ್ದಾಗ ಚುನಾವಣೆಯಲ್ಲಿ ಸೋಲಿಸಿದ್ದು, ಸತ್ತಾಗಲೂ ಕೂಡ ದೆಹಲಿನಲ್ಲಿ 6-3 ಜಾಗನೂ ಕೊಡದೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು. ಸತ್ತು 34 ವರ್ಷದ ನಂತರ ಭಾರತ ರತ್ನವನ್ನು ಕೊಡದೆ ಅವರಿಗೆ ಐತಿಹಾಸಿಕವಾಗಿ ಸಿಗಬೇಕಾದಂಥ ನ್ಯಾಯವನ್ನು ಕೊಡದೇ ಇದ್ದಿದ್ದು ಕಾಂಗ್ರೆಸ್ಸು. ನಮಗೆ ಹೆಮ್ಮೆ ಇದೆ, ಅಂಬೇಡ್ಕರ್ ಅವರಿಗೆ ಮಾತ್ರ ಅಲ್ಲ, ಅಂಬೇಡ್ಕರ್ ಅವರ ಜೊತೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ರವರಿಗೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ನ್ಯಾಯೋಚಿತವಾಗಿ ಸಿಗಬೇಕಾಗಿದ್ದಂಥ ಗೌರವವನ್ನು ಸ್ವತಂತ್ರ ಭಾರತದಲ್ಲಿ ಕೊಡುವ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ನಮ್ಗೆ ಹೆಮ್ಮೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.